ಬ್ರೇಕ್ ನ ನಂತರ ಸಂಗ್ರಾಮ್ ಬಾಂಬ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮುಂಚೆ ಹೇಳ್ತಾ ಇದ್ರು ಸಂಗ್ರಾಮ್ ಸಿಂಗ್ ಅವರು, ಎರಡನೇ ಸಲ ಹಣ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಇವರಿಗೆ ಇಂಟೆಲಿಜೆನ್ಸ್ DIG ಆಗಿದ್ದಂತಹ ಜಯಪ್ರಕಾಶ್ ಅವರು ವಹಿಸಿದ್ರು ಅಂತ. ಸರ್, ಎರಡನೇ ಸಲ ಹಣ ಸರ್ ಏನಾಯ್ತು ಸರ್? ಸೆಕೆಂಡ್ ಟೈಮು ಅಷ್ಟೇ, ನಮಗೆ ಪ್ರೊಸೆಸಸ್ ಕರೆಕ್ಟ್ ಆಗಿತ್ತು. ಅವ್ರಿಗೆ ಲಾಸ್ಟ್ ಟೈಮ್ ಹೇಗೆ ಮಾಡಿದ್ವಿ, ಫಸ್ಟ್ ಟೈಮ್ ಕನ್ಸೈನ್ಮೆಂಟ್ ಹೋಯ್ತಲ್ಲ ಆ ಟೈಪೇ, ಈಗ ಈ ಸಲ ನೀವು ಚೆನ್ನಾಗಿ ಹೋಗಬೇಕು ಅಂತ ಹೇಳಿದ್ರೆ, ಎಸ್ ಸರ್ ನಾವು ಹೋಗ್ತೀವಿ ಸರ್ ಅಂತ ಹೇಳಿದ್ವಿ. ಸೀದಾ ಮನೆಗೆ ಹೋದ್ವಿ, ಅಲ್ಲಿ ಸದಾಶಿವನಗರಕ್ಕೆ ಹೋಗಿ ಮತ್ತೆ ಸೇಮ್ ಟೈಪ್ ಹೋದ್ವಿ. ಮತ್ತೆ ಆಗ ಸೂಟ್ ಕೇಸ್ಗಳೆಲ್ಲ ತೊಗೊಂಡಿದ್ದು, ಆಗ ಏನು ಸೋಪ್ ಬಾಕ್ಸಲ್ಲೆಲ್ಲ ಏನು ತೊಗೊಂಡಿಲ್ಲ. ಆಗ ಅದು ಎಷ್ಟು ಹಣ ಆಯಿತು ಅವ್ರಿಗೆ ಗೊತ್ತಿತ್ತು. ಎಸ್, ಫೈನಲ್ ಆಗಿ ನನಗೆ ಗೊತ್ತಾಗಿದ್ದು ಯಾ 10 ಕೋಟಿ ನಾವು ತೊಗೊಂಡ, ಬಿಕಾಸ್ ಸುಮಾರು 8 ಸೂಟ್ ಕೇಸ್ ಇರೋದ್ರಿಂದ ಅದು ಸ್ವಲ್ಪ ಹಣ ಅಲ್ಲ, ಸುಮಾರು ಕೋಟಿಗಟ್ಟಲೆ ಇರ್ತದೆ ಅಂತ ಹೇಳಿ. ಸರಿ, ಅದನ್ನು ತೊಗೊಂಡಿದ್ದೆ ವೆರಿ ಹಾಟು ಸರ್, ಮತ್ತೆ ನಾವು ಎಲ್ಲಿ ಹೋಗಬೇಕು ಅಂತ ಹೇಳಿದ್ರೆ, ಇಲ್ಲ ಯು ಗೋ ಟು ದಟ್ ಚೆನ್ನೈ ಆ್ಯಂಡ್ ಆಫ್ಟರ್ವರ್ಡ್ಸ್ ಯು ಲೆಟ್ ಯು ನೋ ಅಂತ ಹೇಳಿದೆ. ಅಲ್ಲಿ ಒನ್ಸ್ ಅಗೇನ್ ಶಿವಣ್ಣ ಮತ್ತು ಇವ್ರು ಇರ್ತಾರೆ ರಾಜಣ್ಣ, ಅವರು ಇನ್ಫಾರ್ಮ್ ಮಾಡ್ತಾರೆ. ಸೊ ಈ ಸಲ ದಾರಿಲಿ ಎಲ್ಲೂ ನಿಮ್ಮ ಪೊಲೀಸ್? ಹೌದು ಸರ್, ನಾವು ನೆಕ್ಸ್ಟ್ ನೈಟಲ್ಲೇ ಹೀಗೆ ಆಪ್ರೇಷನ್ ಸೇಮ್ ನೈಟಲ್ಲೇ ನಾವು ಹೋದ್ವಿ. ಹೋಗೋದಷ್ಟೊತ್ತಿಗೆ ನಮಗೆ ಆಗ ಯಾರು ಅಡೆತಡೆ ಹಾಕಿಲ್ಲ. ಪಲಮ್ನೇರು ಅಲ್ಲೆಲ್ಲ ಅಡೆತಡೆ ಹಾಕ್ತಾರೆ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡ್ಕೊಂಡಿದ್ವಿ, ಆದರೆ ಎಲ್ಲೂ ಅಡೆತಡೆ ಈಗ ಇರಲಿಲ್ಲ. ಸೀದಾ ನಾವು ರೀಚ್ ಆಗೋಗ್ಬಿಟ್ವಿ. ಚೆನ್ನೈ ಮತ್ತು ಹಾರ್ಬರ್ ಹತ್ರ ಹೋದ್ವಿ, ಚೆನ್ನೈ ಇದು ಮೆರಿನಾ ಬೀಚ್ ಹತ್ರ ಹೋದ್ವಿ. ಅಲ್ಲೇ ಮತ್ತೆ ಶಿವಣ್ಣ ಅವರು ಇವೆಲ್ಲ ಇದ್ದರು. ಕಡೆಗೆ ಅವ್ರಿಗೆ ಮತ್ತೆ ನಾವು ಬಂದಿದ್ದೀವಿ ಸರ್ ಅಂತ ಹೇಳಿದಕ್ಕೆ, ಕಡೆಗೆ ಅವ್ರೇನು ಮಾಡಿದ್ರು, ನಮಗೆ ಆ ಟಾಜ್ ರೆಸಿಡೆನ್ಸಿ ಯಾವುದೋ ಒಂದು ಹೋಟೆಲ್ ಇದೆ, ದೊಡ್ಡ ಹೋಟೆಲ್ 5-star ಹೋಟೆಲ್, ಅದ್ರ ಪಕ್ಕದಲ್ಲಿ ನಮ್ಮ ಶ್ರೀ ಆದಿಕೇಶವಲು ಸಾಹೇಬರಿದ್ದರು. ಅವರು ಒಂದು ದೊಡ್ಡ ಅಪಾರ್ಟ್ಮೆಂಟ್ ಇದೆ ಮೇಲ್ಗಡೆ ಒಂದು 3rd ಫ್ಲೋರಲ್ಲಿ, ಅಲ್ಲಿಗೆ ನನಗೆ ಕರ್ಕೊಂಡು ಹೋದರು. ನನಗೆ ಅಲ್ಲಿ ಹೋಗೋ ವಿಚಾರ, ಅದೊಂದು ಭಾಳ ದೊಡ್ಡ ಇದು, ಒಂದು 4 ಬೆಡ್ರೂಮ್ದು ದೊಡ್ಡ ಮನೆ. ಸರಿ ಅಂತ ಹೇಳಿದೆ, ಅಲ್ಲಿಗೆ ಹೋದ್ವಿ. ಅದೆಲ್ಲ ಇಲ್ಲಿ ಸಾಗಿಸ್ಬಿಡಿ, ಇಲ್ಲಿ ಇಲ್ಲೇ ಇಟ್ಬಿಡಿ ಎಲ್ಲ. ನೀವು ಯಾವ ಆದಿಕೇಶವಲು ಬಗ್ಗೆ ಮಾತಾಡ್ತಿದ್ದೀರಿ? ನಮ್ಮ ಲಿಕ್ಕರ್ ಬ್ಯಾರನ್ ಸಾಹೇಬರು. ನಮಗೆ ಅವ್ರ ಬಗ್ಗೆ ನಮಗೇನು ಇರಲಿಲ್ಲ, ನಮಗೆ ಇನ್ಸ್ಟ್ರಕ್ಷನ್ಸ್ ಕ್ಯಾರಿ ಮಾಡಬೇಕಲ್ಲ ನಮಗೆ. ಆದ್ದರಿಂದ ಅವ್ರ ಮನೆಗೆ ಹೋದ್ವಿ. ಮನೆಗೆ ಹೋಗಿದ್ದೆ ನಾವೆಲ್ಲ, ಮತ್ತೆ 3rd ಫ್ಲೋರ್ಗೆ ಲಿಫ್ಟಲ್ಲಿ ನಾವು ಕ್ಯಾರಿ ಮಾಡಿದೆ. ಅಲ್ಲಿ ನನಗೆ ಒಂದು ಸಪ್ರೇಟ್ ರೂಮ್ ಕೊಟ್ಬಿಟ್ಟಿದ್ರು, ಈ ರೂಮಲ್ಲೇ ಇಟ್ಕೊಂಡಿರಬೇಕು, ನೀವು ಕಾಯ್ತಾ ಇರಬೇಕು ಅಂತ. ಸರಿ ಅಂತ ಹೇಳಿದೆ ನಾನು. ಐ ವೈಟೆಡ್ ಫಾರ್ 3 ಡೇಸ್. 3 ದಿವಸ? 3 ದಿವಸ ನಾನು ವೈಟ್ ಮಾಡಬೇಕಾಗಿತ್ತು. ಹೌದು, ಆ ಒಂದೇ ರೂಮಲ್ಲಿ ನಾನು ಅಲ್ಲೇ ಊಟ, ಯಾರೋ ಒಬ್ಬ ಅಲ್ಲಿದ್ದ, ಅಲ್ಲಿ ಕೇರ್ ಟೇಕರ್ ಒಬ್ಬ ಇದ್ದ ಹೌಸ್ ಕೀಪರು, ಅವ್ನಿಗೆ ಹೇಳಿದೆ ಅಲ್ಲೇ ಊಟ ತರಿಸೋದು, ಅಲ್ಲೇ ನನಗೆ ನಿದ್ದೆನೂ ಅಲ್ಲೇ, ಅಲ್ಲೇ ಇಲ್ಲ ನಾನಾಗೇನೋ ಅಲ್ಲೇ. ಯಾಕಂದರೆ ನಾನು ಮಲಗ 24 ಗಂಟೆ ಬಾಗಿಲು ಬೀಗ ಹಾಕ್ಕೊಂಡಿದ್ದೆ, ನಾನು ಕಾಯ್ತಾ ಇದ್ದಿದ್ದೆ ಯಾವಾಗ ನನಗೆ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಅಂತ. ಯಾಕಂದರೆ ನಿಮ್ಮ ಜೊತೆಗೆ 10 ಕೋಟಿ ರೂಪಾಯಿ ಕ್ಯಾಶ್ ಇತ್ತು. ಹಾಂ, 10 ಕೋಟಿ ಸರ್, 1 ರೂಪಾಯಿ 2 ರೂಪಾಯಿ ಅಲ್ಲ ಸರ್, 10 ಕೋಟಿ. ಕಡೆಗೆ 3rd ಏನಾಗೋಯ್ತು, ಮಧ್ಯಾಹ್ನ ಸುಮಾರು 11 ಗಂಟೆಗೆ ಶ್ರೀ ಆದಿಕೇಶವಲು ಸಾಹೇಬರು ಬಂದರು. ಅಷ್ಟೊತ್ತಿಗೆ ಫೋನ್ ಬಂತು, ಎಕ್ಕಡೆ ಪೆಟ್ಟಿಂಡವು ಅಂತ ಹೇಳಿದ್ರು. ಸರ್ ರೂಮ್ಲ ಹೊಂದಿ ಸರ್ ಅಂತ. ಏನು ಮುಂದೆ ತಿಳಿಸ್ತಾನೆ ಸರ್, ಕ್ಯಾಶ್ ಇದೆ ಸರ್ ಅಂತ ಹೇಳಿದೆ. ಯಾರು ಯಾರು ಫೋನ್ ಮಾಡಿದ್ರು ಸರ್? ಯಾರು ಫೋನ್ ಮಾಡಿದ್ರು? ಫೋನ್ ಇಲ್ಲ ಸರ್, ಇವರು ಆದಿಕೇಶವಲು ಸಾಹೇಬರು. ಓಕೆ ಓಕೆ ಓಕೆ. ಅಲ್ಲಿಗೆ ಎಲ್ಲಿದೆ ಅಂತ ಹೇಳಿದ್ರು, ಇಲ್ಲಿದೆ ರೂಮಲ್ಲಿದೆ ಸರ್ ಅಂತ. ಅಷ್ಟೊತ್ತಿಗೆ ನಾನು ನನಗೇನಾಯಿತು, ಇಲ್ಲ ನೀವು ಇದು ಮಾಡಿ ಅಂತ ತೋರಿಸಿದೆ. ಆಮೇಲೆ ನಾನು ಅಲ್ಲಿ ಒಂದು ಫೋನ್ ಇತ್ತು, ಫೋನಲ್ಲಿ ನಾನು ಇಮಿಡಿಯೇಟಾಗಿ DIG ಕಾಂಟ್ಯಾಕ್ಟ್ ಮಾಡಿದೆ. ಸರ್ ಸಾಹೇಬರು ಬಂದಿದ್ದಾರೆ ಇಲ್ಲಿ, ನಾನು ನೆಕ್ಸ್ಟ್ ಏನು ಮಾಡಲಿ ಅವ್ರು ಹೇಳ್ದಂಗೆ ಮಾಡಿ ಅಂತ ಹೇಳಿದೆ. ನಾನೇನು ಮಾಡಿದೆ ಸರಿ ಅಂತ ಹೇಳಿದೆ. ಸಾಹೇಬರು ಯಾವಾಗ ಕೇಳಿದ್ರು, ಸರಂಡ ಸರ್ ಅಂತ ಹೇಳಿದೆ. ಎಲ್ಲ ಸೂಟ್ ಕೇಸ್ ಎಲ್ಲ ತೆಗೆದು ತೋರಿಸಿದೆ ಅವರಿಗೆ, ತೋರಿಸಿದೆ ಎಲ್ಲ ನೋಡಿದೆ. ಸರಿ, ಈ ಕಡೆ ಪೆಟ್ಟಂಡ ನೀನು ಚೂಸ್ಕೊಂಡಾನು, ಆ ಕಡೆ ಎಕ್ಕಡೆ ತಲುಪಲು ನಾನು ಕಳಿಸ್ಕೊಡ್ತೀನಿ, ಯು ಕ್ಯಾನ್ ಗೋ ನೌ ಅಂತ ಹೇಳಿದರು. ಅಂದರೆ ಈ ಹಣ 10 ಕೋಟಿ ಮತ್ತೆ ನಾನು ಎಲ್ಲಿಗೆ ಕಳಿಸ್ಬೇಕೋ ಅಲ್ಲಿಗೆ ಕಳಿಸ್ಕೊಡ್ತೀನಿ, ನೀವು ನಿಮ್ಮ ಕೆಲಸ ಮಾಡ್ಕೊಂಡು ಯು ಕ್ಯಾನ್ ಗೋ ಬ್ಯಾಕ್ ಅಂತ ಹೇಳಿದೆ ಹೇಳಿದರು. ಆಯಿತು ಸರ್, ಇಷ್ಟೆಲ್ಲ ಇದೆ ನಮಗೆ ಹೇಳಿದ್ರು, ಮತ್ತೆ ಎಲ್ಲ ಹೋಗಿದ್ರೆ ಎಸ್ಕಾರ್ಟ್ ಮಾಡ್ಕೊಂಡು ಹೋಗಿ ಸರ್, ಏ ಬೇಡ ಬೇಡ ಏನು ಬೇಡ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿದೆ, ಎಲ್ಲ ಸೂಟ್ ಕೇಸ್ ಮತ್ತೆ ಲಾಕ್ ಮಾಡಿದೆ, ಆ ರೂಮು ಲಾಕ್ ಮಾಡಿದೆ, ಸಾಹೇಬರು ಕೊಟ್ಬಿಟ್ಟೆ ಕೊಟ್ಟಿದ್ದೆ. ನಾನೇನು ಮಾಡಿದೆ, ಸೀದಾ ಅವತ್ತಿನ ದಿವಸ 12 ಹನ್ನೆರಡುವರೆಗೆ ಐ ಲೆಫ್ಟ್ ದಿಸ್ ಥಿಂಗ್. ರಿಪೋರ್ಟ್ ಮಾಡಿದ್ರಾ ಯಾರಿಗಾರು ಬೆಂಗಳೂರಲ್ಲಿ? ಹಿಂಗೆ ಬೆಂಗಳೂರಲ್ಲಿ ಹ್ಯಾಟ್ ರಿಪೋರ್ಟ್ ಟು DIG ಅಲ್ಲ. ಓಕೆ, ಹಾಂ DIG ಸಾಹೇಬರು. ಅಲ್ಲಿ ನಡೀತಾ ಇದ್ದಂಥ ಪ್ರತಿಯೊಂದನ್ನು ನೀವು ಹೇಳ್ತಾ ಇದ್ರಿ DIG? ಹೌದು ಸರ್, ಎಲ್ಲ ಹೇಳ್ತಾ ಇರಬೇಕಲ್ಲ ಸರ್. ನಾವು ವಿ ಕೆನಾಟ್ ಕೀಪ್, ಬಿಕಾಸ್ ಆ ಇಂಟೆಲಿಜೆನ್ಸ್ ಈಸ್ ಲೈಕ್ ದಟ್. ನಾವೊಂದು ಬೇರೆ ರೀತಿಯಲ್ಲಿ ಒಂದು ಹೇಳ್ತಾಕೊಳ್ತಾ ಇದ್ರಿ, ನಮಸ್ಕಾರ ಸರ್, ನಾವು ಯಾರೋ ಮಾತಾಡೋದು ಗೊತ್ತಾಯ್ತಲ್ಲ ಸರ್ ಅಂತ ಹೇಳಿದ್ದೆ. ಹಾಂ ಹೇಳು ಹೇಳು ಅಂತ ಹೇಳಿದ್ದೆ. ಒಂದು ನಾವೆಲ್ಲ ಒಂದು ಕೋಡ್ ವರ್ಡ್ಸಲ್ಲಿ ನಾವು ಮಾತಾಡ್ಕೊಂಡ್ಬಿಡ್ತಾ ಇದ್ವಿ ನಾವೆಲ್ಲ. ಓಕೆ, ಸಿ ವಿ ಕೆನ್, ನಾಳೆ ದಿವಸ ಫೋನು ಟ್ಯಾಪ್ ಆದರೆ, ಯಾಕಂದರೆ ಇಂಟೆಲಿಜೆನ್ಸಲ್ಲಿ ಫೋನ್ಗಳು ಟ್ಯಾಪ್ಗಳು ಜಾಸ್ತಿ ಅದು. ಆದ್ದರಿಂದ ಸರಿ ಅಂತ ಹೇಳಿದೆ. ನಾವು ಕೋಡಲ್ಲಿ ಎಲ್ಲ ನಾವು ಮಾತಾಡ್ಕೊಂಡಿದ್ದೆ. ನೆಕ್ಸ್ಟೇ ನಾನು ಹೋಗಿದ್ದೆ, ನಾವು 9:30 ಹೋದೆ, ಆಫೀಸ್ಗೆ ಹೋದೆ. ಸರ್ ಆಯಿತು ಸರ್ ಅಂತ. ವಾಹ್, ಒಳ್ಳೆ ಆಯ್ತಪ್ಪ, ಎಲ್ಲ ಸರಿ ಹೋಗ್ತಾ ಇದೆ, ಎಲ್ಲ ಆಗುತ್ತೆ, ರಾಜ್ಕುಮಾರ್ ಬಂದ್ಬಿಡ್ತಾರೆ ನೋಡು ಅಂತ ಹೇಳಿದ್ರು. ಸುಮ್ಮನೆ ಯು ಹ್ಯಾವ್ ಟು ಕೀಪ್ ಕ್ವೈಟ್, ಡೋಂಟ್ ಟಾಕ್ ಏನ್ಬಿಡಿ. ನಮಗೇನು ಅಷ್ಟು ಹೇಳಿದ್ರೆ ಸಾಕು ಅಂತ ಹೇಳಿದ್ರೆ ನಾವು ಆರಾಮಾಗಿ ಇದ್ಬಿಟ್ಟಿದೆ ನಮ್ಮ ಡ್ಯೂಟಿ. ನೋಡಿದ ತಕ್ಷಣ November 14th ರಾಜ್ಕುಮಾರ್ ವಾಸ್ ರೈಸ್. ಓಕೆ, ಯಾಕಂದರೆ ಈ ಹಣ ಹೋಗಿತ್ತಲ್ಲ ಎಲ್ಲ ತೆಗೆದ್ರೆ ಆಗ 20 ಕೋಟಿ ಯಾವಾಗ ಅವನಿಗೆ ರೀಚ್ ಆಯಿತು ಆಗ ಅವನು November 14th ರಿಲೀಸ್ ಮಾಡಿದ್ದಾನಲ್ಲಿ. ರಿಲೀಸ್ ಮಾಡಿದ್ದೆ ಅಲ್ಲಿ ಮೆಟ್ಟೂರು ಮತ್ತು ಇದು ಏನು ಈರೋಡ್ ರೋಡಿಂದ ಒಳಗಡೆ ಸುಮಾರು ಒಂದು 25 ಕಿಲೋಮೀಟರ್ ಕಾರಲ್ಲಿ ಇದು ಕಾಡಲ್ಲಿ ಹೋಗಬೇಕು. ಅಲ್ಲಿ ಒಂದು ರಾಮರಾಜು ಅಂತ ಹೇಳಿದ್ರು ಒಬ್ಬರು ಇದ್ದಾರೆ, ಅವರು ಎಸ್ಟೇಟು ಅವ್ರದ್ದು ಭಾಳ ದೊಡ್ಡ ಎಸ್ಟೇಟು, ಅವರು ಅಲ್ಲಿ ಅಲ್ಲಿದ್ದಾರೆ. ಯು ಹ್ಯಾಟ್ ಟು ಗೋ ಅಂತ ಹೇಳಿದ್ರು. ಯಾರು ಹೇಳಿದ್ರು ನಿಮ್ಗೆ? ನಮ್ಮ ಜೈ ಪ್ರಕಾಶ್ ಸಾಹೇಬರು. ಓಕೆ,
ನಾನು ಹೋಗ್ತೀನಿ ಏ ನೋ ನೋ ಐ ವಿಲ್ ಆಲ್ಸೋ ಕಮ್ ಅಂತ ಹೇಳಿದ್ದೆ ಹೇಳಿದ್ರು. ಸರಿ ಸರ್ ಬನ್ನಿ ಸರ್ ಹೋಗೋಣ ಅಂತ ಹೇಳಿದ್ದೆ. ನಾವು ನೈಟಲ್ಲೇ ಹೊರಟ್ವಿ ನಾವು ಈವ್ನಿಂಗು ಹೊರಟಾಗ ಆಗ ಏನಾಯಿತು ಗನ್ ಮುನೀರ್ ಅಂತ ಹೇಳಿದ್ದೆ ಒಬ್ಬ ಇದ್ದ ಇಲ್ಲಿ ತಿಲಕ್ ನಗರದಲ್ಲಿದ್ದಾನೆ. ಅವನು ಸ್ವಲ್ಪ ಯಾರು ಗನ್ ಮುನೀರ್ ಬ್ಯಾಕ್ಗ್ರೌಂಡ್ ಹೇಳ್ಬೋದಾ? ಗನ್ ಮುನೀರ್ ಅಂತ ಹೇಳಿದ್ರೆ ಅವನು ಗನ್ ಎಲ್ಲ ಇದು ಮಾಡ್ತಾ ಇದ್ದ, ಆರ್ಮ್ ಸಪ್ಲೈ ಮಾಡೋದು, ಸ್ವಲ್ಪ ಈ ರೌಡಿಗಳ ಚಟುವಟಿಕೆಯಲ್ಲೆಲ್ಲ ಸ್ವಲ್ಪ ಇದ್ದ. ಅವನೊಂದು ಗನ್ ಇಟ್ಕೊಂಡಿದ್ರೆ ಅವನಿಗೆ ಗನ್ ಮುನೀರ್ ಅಂತ ಹೇಳಿದ್ದೆ ಬಂದಿತ್ತು. ಅವನು ಕ್ರಿಮಿನಲ್ ರೆಕಾರ್ಡ್ಸು ಸಾಕಷ್ಟಿದೆ ಅವನಿಗೆ. ದಟ್ ಫೆಲೋ ಮುನೀರ್ ಅನ್ನ ಅವರು ಅವರು ಹಿ ಆರ್ ಸ್ಟ್ರ್ಯಾಕಿಂಗ್ ದ ವಿಯರ್ಪನ್ ಮೂಮೆಂಟ್ಸು ಅವ್ರ ಪರ್ಸನ. ಬಟ್ ಗೌರ್ಮೆಂಟ್ಗೂ ಸಹ ಹೇಳಿದ್ದ, ಏನು ನಾನು ಟ್ರ್ಯಾಕ್ ಮಾಡ್ತಾ ಇದ್ದೀನಿ, ನನಗೆ ಬಿಡಿ, ನಾನು ಬಿಡಿಸ್ಕೊಂಡು ಬರ್ತೀನಿ, ನನಗೊಂದು ಸ್ವಲ್ಪ ಹಣ ಕೊಡಿ ಅಂತ ಹೇಳಿದ್ದೆ. ಆದರೆ ಗೌರ್ಮೆಂಟ್ ಒಪ್ಪಲಿಲ್ಲ ಆಗ. ಹಾಂ ಇವನಿಗೆ ಹೆಂಗೆ ಕೊಡೋದು, ಇವನಿಗೆ ಮೊದಲೇ ಇದು ರೌಡಿ ಶೀಟ್ ಎಲ್ಲ ಇದ್ದಾನೆ ತಿಲಕ್ ನಗರದಲ್ಲಿ ಅಲ್ಲೆಲ್ಲ, ಇವನಿಗೆಲ್ಲ ಹೇಗೆ ಯಾವ ಕ್ಯಾನ್ ಹೀ ಟ್ರ್ಯಾಕ್ ದಟ್? ಅವನು ಬಹಳ ಪ್ರಾಮಿಸ್ ಮಾಡಿದ್ದ. ಅದು ಕಡೆಗೆ ಡಿ ಐ ಜಿ ಸಾಹೇಬ್ರಿಗೂ ಇಂಟೆಲಿಜೆನ್ಸಲ್ಲಿ ಇತ್ತು, ಏನೋ ಮುನೀರಿಗೆ ಸ್ವಲ್ಪ ಟ್ರ್ಯಾಕ್ ಮಾಡಿದ್ದಾನೆ ಇವನು ಅಂತ ಹೇಳಿದ್ದೆ. ಆದ್ರೂ ಸಹ ಅಷ್ಟು ನಮ್ಗೆ ಹೇಳಿದ್ರು ಆ ಮುನೀರು ಬರ್ತಾನೆ ಬರಲೇನ್ರಿ ಅಂತ ಹೇಳಿದ್ರು. ಏ ಲೆಟ್ ಹಿಮ್ ಕಮ್ ಸರ್, ವಾಟ್ ಈಸ್ ದೇರ್ ಅಂತ ಹೇಳಿದ್ದೆ ಹೇಳಿದ್ವಿ ನಾವು. ನನಗೂ ಗೊತ್ತಿದೆ ಸರ್ ಮುನೀರು ಅಂತ ಹೇಳಿದೆ. ಸರಿಯಾ ಅವ್ನು ಹಿಂದ್ಗಡೆ ಅವ್ನ ಕಾರಲ್ಲಿ ಬರ್ತಾನೆ, ನಾವು ನಮ್ಮ ಕಾರಲ್ಲಿ ಹೋಗೋಣ ಅಂತ ಹೇಳಿದ್ದೆ ಹೇಳಿದ್ರು. ನಾವು ಹೋದ್ವಿ. ನಾವು ಹೋದ ತಕ್ಷಣ ಮತ್ತೆ ನಾವು ಧರ್ಮಪುರಿಗೆ ಹೋದ್ವಿ. ಧರ್ಮಪುರಿಯಲ್ಲಿ ಹೋಟ್ಲ ರಾತ್ರಿ 10 ಗಂಟೆಗಿತ್ತು. ಆ ಮುನೀರು ರೆಗ್ಯುಲರಾಗಿ ಅಲ್ಲಿ ಹೋಗ್ತಾ ಇದ್ದ ಅಲ್ಲಿ ಊಟಕ್ಕೆ. ಹಾಗೆ ಊಟ ಇಲ್ಲದ್ರೆ ನಮಗೆಲ್ಲ ಊಟ ಎಲ್ಲ ಮಾಡಿಸಿ ನಮಗೆಲ್ಲ ಊಟ ಮಾಡಿಸಿದ ಅವನು ಗನ್ ಮುನೀರು. ಆಮೇಲೆ ದೆನ್ ವಿ ವೆಂಟ್ ಟು ಮೇಟೂರು. ಮೇಟೂರಲ್ಲಿ ಹೋಗಿದ್ದೆ ರಾತ್ರಿ 11:30 ಗಂಟೆಗೆ ಹೋದ್ವಿ. ಅಲ್ಲಿ ಲಾಡ್ಜಲ್ಲಿ ಇಳ್ಕೊಂಡಿದ್ವಿ ನಾವು ಅಲ್ಲಿ ಡಿ ಜಿ ಸಾಹೇಬರು. ಆ ಲಾಡ್ಜು ಭಾಳ ಥರ್ಡ್ ರೇಟ್ ಲಾಡ್ಜು. ಆದ್ರೂ ಸಹ ನಾ ಸರ್ ಹೀಗಿದೆ, ಇನ್ನು ಬೇರೆ ರೂಮೇ ಇಲ್ಲ ಸರ್. ಆಯ್ತು ರೀ ಅಂತ ಹೇಳಿದ್ದೆ. ಅವರು ಪಾಪ ಭಾಳ ಇದಾಗಿತ್ತು, ಒಂದು ರೂಮಲ್ಲಿ ಅವ್ರಿಗೆ ಕೊಟ್ಟಿದ್ದೆ. ನಾವು ಇದ್ವಿ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಬಿಡಿ ಹೋಗೋಣ ಅಲ್ಲಿಗೆ ರಾಮರಾಜು ಮನೆಗೆ ಅಂತೇಳಿ. ಸರಿ ಅಂತ ಹೇಳಿದೆ. ಅಟ್ ಅಬೌಟ್ 5:36 ಎಲ್ಲ ನಾವೆಲ್ಲ ರೆಡಿ ಆಗೋಗ್ಬಿಟ್ವಿ. ನಮಗೇನು ಬೇರೆ ಕೆಲಸನೇ ಇಲ್ವಲ್ಲ ಇದು ಆಪ್ರೇಷನಲ್ಲಿ. ಸರಿ ಅಂತ ಹೇಳಿದೆ. ನಾ ಆಮೇಲೆ ನಾವೆಲ್ಲ ಹೋದ್ವಿ. ಹೋಗಿದೆ ಈ ರೋಡಿಂದ ರೋಡಲ್ಲಿ ಹೋಗಿ ಕಡೆಗೆ ವಿ ರೀಚ್ ರಾಮರಾಜು ಹೌಸ್. ರಾಮರಾಜು ಮನೆಗೆ ಹೋದ್ವಿ. ಅಷ್ಟೊತ್ತಿಗೆ ಅಪ್ಪಾಜಿಯವರು ಎದ್ದು ಹೊರಗಡೆ ಸ್ವಲ್ಪ ವ್ಯಾಯಾಮ ಮಾಡ್ತಾಯಿದ್ರು ಅಪ್ಪಾಜಿಯವರು. ಓಕೆ. ನಮಗೆ ನೋಡಿದ ತಕ್ಷಣ ನಮಗೆ ಇಷ್ಟು ಪರಮಾನಂದ ಆಗೋಯ್ತು. ಹೋಗಿದ್ದೆ ಅಡ್ಗಾಲು ಬಿದ್ದುಬಿಟ್ಟೆ. ಅಪ್ಪಾಜಿ ಭಾಳ ಚೆನ್ನಾಗಿದ್ದೀರಾ ಅಪ್ಪಾಜಿ, ಹೇಗಿದ್ದೀರಾ ಅಂತ ಹೇಳಿದ್ದೆ. ಅಷ್ಟೊತ್ತಿಗೆ ಅಮ್ಮವರು ಹೊರಗೆ ಬಂದರು. ಅದನ್ನ ಯಾರೂ ಬಂದಿರಲಿಲ್ಲ ಅಷ್ಟೊತ್ತಿಗೆ, ಇನ್ನು ಯಾರು ಅಷ್ಟೊತ್ತಿಗೆ, ಯಾಕಂದರೆ ಪ್ರೀವಿಯಸ್ ಡೇ ವಾಸ್ ರಿಲೀಸ್. ಹಾಂ ಅವನು ರಾಮರಾಜು ಮನೆ ಹತ್ರನೇ ಬಂದಿದ್ದೆ. ಅವನು ಸ್ವಲ್ಪ ದೂರದಲ್ಲಿ ವೀರಪ್ಪನ ಎಲ್ಲ ಇವ್ರಿಗೆಲ್ಲ ಬಿಟ್ಟಿದ್ದೆ, ಎಲ್ಲ ಕಳಿಸಿದ್ದೆ ಅಲ್ಲಿ. ಆಮೇಲೆ ಕಳಿಸಿದ್ದೆ ನಾವೆಲ್ಲ ಹೋಗಿ ಅಪ್ಪಾಜಿ ಅವ್ರಿಗೆಲ್ಲ ಇದು ಮಾತಾಡಿ ಅಪ್ಪಾಜಿ ಜೊತೆಯಲ್ಲೇ ನಮಗೆ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಎಲ್ಲ ರಾಮರಾಜು. ಅಷ್ಟೊತ್ತಿಗೆ ಯಾವಾಗ ಇವರು ರಾಜ್ಕುಮಾರ್ ಅವರು ಇಲ್ಲಿ ಬಂದುಬಿಟ್ಟು ಬಿಡುಗಡೆ ಆಗೋಗ್ಬಿಟ್ಟಿದೆ ಅನ್ನೋಷ್ಟಿಗೆ 3 ಜನ ಎಲ್ಲ ಭಾಳ ಜನ ಬಂದುಬಿಟ್ರು. ಓಕೆ ಓಕೆ. ಸೊ ರಾಮರಾಜು ಅವರ ಫಾರ್ಮ್ ಹೌಸ್ ಎಲ್ಲಿತ್ತು ಅಂದರೆ? ಅದು ಮೇಟೂರು ಮತ್ತು ಈ ರೋಡು ಸೆಂಟ್ರಲ್ಲಿ ಒಳಗಡೆ ವಿ ಹ್ಯಾಡ್ ಟು ಗೋ 25 ಕಿಲೋಮೀಟರ್ಸ್ ಇನ್ಸೈಡ್ ದ ಫಾರೆಸ್ಟ್. ಓಕೆ. ಈ ರೋಡ್ ಫಾರೆಸ್ಟ್ ಕಾಡು ಮಧ್ಯದಲ್ಲಿ ರಾಮರಾಜು ಅನ್ನುವಂಥ ಅವರ ಫಾರ್ಮ್ ಹೌಸಿಗೆ ವೀರಪ್ಪನ ತಂದು ರಾಜ್ಕುಮಾರ್ ಅವ್ರನ್ನ ಬಿಟ್ಟು. ಹೌದು. ಓಕೆ. ಸೊ ಇಲ್ಲಿಗೆ ಎಸ್ ಇಲ್ಲಿಗೆ ರಾಜ್ಕುಮಾರ್ ಬಿಡುಗಡೆ ಆಗಿತ್ತು. 20 ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡು ಹೋಗಿ 2 ಸಲ 2 ಕನ್ಸೈನ್ಮೆಂಟ್ಗಳಲ್ಲಿ ಸಂಗ್ರಾಮ್ ಸಿಂಗ್ ಅವರು ಚೆನ್ನೈಗೆ ತಲುಪಿಸ್ತಾರೆ. ಒಂದು ಸಲ ರಜನಿಕಾಂತ್ ಅವರ ಮ್ಯಾನೇಜರ್ ಅಂತ ಹೇಳಿಕೊಂಡಿರುವಂಥ ವ್ಯಕ್ತಿಯ ಮನೆಗೆ, ಇನ್ನೊಂದು ಸಲ ಮದ್ಯದ ದೊರೆ ಆದಿಕೇಶವಲು ಅವರ ಗೆಸ್ಟ್ ಹೌಸ್ಗೆ 2 ಸಲ ತಲುಪಿಸಿದ್ರು. ಆ ನಂತರ ಕೆಲವು ದಿನಗಳ ಬಳಿಕ ರಾಜ್ಕುಮಾರ್ ವೀರಪ್ಪನ್ ಕಪಿಮುಷ್ಟಿಯಿಂದ ಬಿಡುಗಡೆಗೊಂಡಿದ್ದಾರೆ ಅನ್ನುವಂಥ ಸುದ್ದಿ ಬಂತು. ಅವರನ್ನು ಕರೆದುಕೊಂಡು ಬರೋದಕ್ಕೂ ಕೂಡ ಸಂಗ್ರಾಮ್ ಸಿಂಗ್ ಹೋಗಿದ್ದರು. ಕಾಡು ಮಧ್ಯದಲ್ಲಿ ರಾಮರಾಜು ಅನ್ನುವಂಥವರ ಫಾರ್ಮ್ ಹೌಸ್ನಲ್ಲಿ ರಾಜ್ಕುಮಾರ್ ಅವರನ್ನು ಸಂಗ್ರಾಮ್ ಸಿಂಗ್ ನೋಡಿದ್ರು. ನಂತರ ಏನಾಯಿತು ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಬ್ರೇಕ್.